ಗಣಪತಿ ಹಬ್ಬದ ದಿನನೇ ಚಿರು ಸರ್ಜ ಅವರು ನಿಮ್ಮ ಮಾಡ್ಲಿಕ್ಕೆ ಸೇರ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಧ್ರುವ ಸರ್ಜ ಅವರು ಚಿರು ಸರ್ಜ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಅಂದರೆ ಅವರ ಇರುವಂಥ ಜಾಗದಲ್ಲಿ ಮಲ್ಕೊಂಡು ಟೈಮ್ ಕಳೀತಾ ಇದ್ರು. ಅದು ನೋಡಿದಂಥ ಚಿರು ಸರ್ಜ ಅವರೇ ನಿಮ್ಮ ಜೊತೆನಲ್ಲೇ ಇರ್ತೀನಿ ಅಂಥೇಳಿ ಬಂದಿದ್ದಾರೆ ಅಂಥೇಳಿ ಇಲ್ಲೋ ನಿಮಗೆ ಸೂಚನೆ ಸಿಕ್ತಿಲ್ಲ? ಹಂಗೆ ನೋಡೋಕ್ಕೆ ಇತ್ತೀಚೆಗೆ ನಾನು 3 ಇಯರ್ಸಿಂದ ವಿಡಿಯೋ ರೆಕಾರ್ಡ್ ಮಾಡಿ ಇವಾಗ ಹಾಕಿದೆ ಅಷ್ಟೇ. ಅಣ್ಣನೇ ಬರ್ತಾನೆ ಅಂದರೆ ಅತ್ಯಂತ ಖುಷಿ ವಿಚಾರ ಇದೆ. ನಾನು ಎಕ್ಸ್ಟ್ರಾ ಹೇಳ್ಬೋದು, ಆದರೆ ಈ ಪ್ರೋಗ್ರಾಮ್ನ ನಮ್ಮ ತಂದೆ ತಾನೇ ನೋಡ್ತಾರೆ. ನಾನು ಇನ್ನೇನಾದರೂ ಎಕ್ಸ್ಟ್ರಾ ಹೇಳಿದ್ರೆ ಅವ್ರು ಡೆಫಿನೆಟಾಗಿ ಅದನ್ನು ನೋಡಿ ಅವ್ರು ಬೇಜಾರಾಗ್ತಾರೆ. ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಎಕ್ಸ್ಪ್ರೆಷನ್ ಮಾಡ್ತೇನೆ. ಬಟ್ ಅಣ್ಣ ಯಾವಾಗಲೂ ಪ್ರತಿ ಕ್ಷಣವೂ ಎಕ್ಸ್ಪ್ರೆ ಮಾಡ್ತೀನಿ. ಇವತ್ತು ಅಷ್ಟೇ ಆಪರೇಷನ್ ಥಿಯೇಟರಲ್ಲಿ ಫಸ್ಟ್ ನಮ್ಮ ಕೈ ಹೋಗಿದ್ದು ಚಿನ್ನಿ ಫಸ್ಟ್ ಓಕೆ. ಮಗು ಮತ್ತೆ ತಾಯಿ ಹೇಗಿದ್ದಾರೆ? ಡನ್. ಹೆಣ್ಮಗು ಆಯಿತು, ಹೋದ ವರ್ಷ ಗೌರಿ, ಈ ವರ್ಷ ಗಣೇಶ. ಸೊ ಇದೇ ವರ್ಷ ಮಾರ್ಟಿನು ಕೂಡ ಬರುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೊಂದು ಧಮಾಕ ಸಿನಿಮಾನ ಟೀಮ್ ಬರ್ಕೊಂಡು, ಸೊ ಅನೌನ್ಸ್ಮೆಂಟ್ ಟೀಮ್ ಜೊತೆ ಮಾಡೋ ಒಂದು ಆ ಸಂದರ್ಭನ ಮಿಸ್ ಮಾಡ್ಕೊಂಡು. ಹಬ್ಬದ ದಿನ ಫ್ಯಾನ್ಸ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಧ್ರುವ ಸರ್ಜ್? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಲವ್ ಯು ಆರ್ ಸಿ. ನಾನು ಯಾವಾಗಲೂ ಟೈಮ್ ಕೊಟ್ಟು ಒಂಬತ್ತರ ಕಾರ್ಯಕ್ರಮನೂ ಅಷ್ಟೇ ಟೈಮ್ ಕೊಡ್ತಾ ಇದ್ದಾರೆ. ಯು ಆರ್ ಬ್ಲೆಸ್ಡ್. ಅದಕ್ಕೆ ಸರಿ ಸಮಯ ನೀನು ಮಾಡಬೇಕು. ವೆರಿ ಥ್ಯಾಂಕ್ಫುಲ್. ಎಲ್ರಿಗೂ ಥ್ಯಾಂಕ್ ಯು ಆಗಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಆಗಿ ಫೋರ್ ಅವರ್ಸ್ ಬಹುಬೇಕು. ಥ್ಯಾಂಕ್ಸ್ ಟು